ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಾಡು ಕಂಡ ರಾಜ್ಕುಮಾರ್ ಸರಣಿಯ ಹದಿಮೂರನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಈ ಸಂಚಿಕೆಯ ಶೀರ್ಷಿಕೆ ರಾಜ್ ವಿಷ್ಣು ಅನುಬಂಧ ಮತ್ತೊಮ್ಮೆ ಹೇಳ್ತಾ ಇದೀವಿ ಈ ಸಂಚಿಕೆಯನ್ನು ಕೂಡ ಒಂದು ರೀತಿಯ ನೋವಿನಲ್ಲೇ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕಾಗಿದೆ ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಹಾಗಿದೆ ನಾವು ಆರಂಭದಿಂದಲೂ ಹೇಳ್ಕೊಂಡು ಬಂದಿದ್ದೀವಿ ನಮ್ಮ ವಾಹಿನಿಯ ಮೂಲಕ ನಾವು ಪ್ರಸಾರ ಮಾಡುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಸತ್ಯದರ್ಶನ ನಿಖರವಾದ ಮಾಹಿತಿ ಇವುಗಳನ್ನು ಕೊಡೋದು ನಮ್ಮ ಉದ್ದೇಶ ಅಂತ ನಮ್ಮ ಎಲ್ಲ ಸರಣಿಗಳನ್ನು ನೀವೆಲ್ಲರೂ ತುಂಬ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದೀರಿ ವೀಕ್ಷಣೆ ಮಾಡ್ತಾಯಿದ್ದೀರಿ ಕಮೆಂಟ್ ಮಾಡ್ತಾ ಇದ್ದೀರಿ ಫಾರ್ವರ್ಡ್ ಮಾಡ್ತಾ ಇದ್ದೀರಿ ಇವೆಲ್ಲವೂ ಸಂತೋಷದ ಸಂಗತಿ ಆದರೆ ಎಲ್ಲೋ ಒಂದು ಕಡೆ ಅನಗತ್ಯವಾದ ವ್ಯಕ್ತಿಗಳ ಹೆಸರುಗಳನ್ನು ಇಲ್ಲಿ ಎಳೆದು ತಂದು ಪರಸ್ಪರ ಕೆಸರ ಎರಚಾಟದಲ್ಲಿ ಕೆಲವರು ತೊಡಗಿರೋದು ನಮ್ಮ ಗಮನಕ್ಕೆ ಬಂದಿದೆ ಇದು ತುಂಬ ನೋವಿನ ಸಂಗತಿಯಾದ್ದರಿಂದ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಈ ನಮ್ಮ ಕಾರ್ಯಕ್ರಮ ನಾಡು ಕಂಡ ರಾಜ್ಕುಮಾರ್ ಹೆಸರೇ ಹೇಳೋ ಹಾಗೆ ರಾಜ್ಕುಮಾರ್ ಅವರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ನಾವು ಮಾಡ್ತಿರುವಂಥ ಒಂದು ಕಾರ್ಯಕ್ರಮ ಇಲ್ಲಿ ಅನಗತ್ಯವಾಗಿ ಬೇರೆ ವ್ಯಕ್ತಿಗಳ ಹೆಸರುಗಳನ್ನು ಎಳೆದು ತಂದು ನಿಮ್ಮ ಕಮೆಂಟ್ಗಳಲ್ಲಿ ಅದರಲ್ಲಿ ಅನೇಕರಿಗೆ ನೋವಾಗುವಂತಹ ಒಂದು ಆಕ್ಷೇಪಾರ್ಹವಾದ ಭಾಷೆಗಳನ್ನು ಬಳಸೋದಿದೆಯಲ್ಲ ಅಂಥದ್ದನ್ನು ದಯವಿಟ್ಟು ಬಿಟ್ಟುಬಿಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀವಿ ನಾವು ಕೂಡ ಆ ನಿಂದನಾರ್ಹವಾದಂಥ ಅಪವಾದಗಳಿದ್ದರೆ ಅಂಥ ಒಂದು ಕಮೆಂಟ್ಗಳಿದ್ದರೆ ಅದನ್ನೆಲ್ಲವನ್ನೂ ನಾವು ಡಿಲೀಟ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಇಲ್ಲಿ ಒಂದು ಆರೋಗ್ಯಕರವಾದ ಚರ್ಚೆಯನ್ನು ಹುಟ್ಟುಹಾಕಿ ಆದಷ್ಟು ಮಾಹಿತಿ ಜನರನ್ನು ತಲುಪಬೇಕು ಅಂತ ನಾವು ಮಾಡ್ತಿರುವಂಥ ಕಾರ್ಯಕ್ರಮ ಇದು ನಮ್ಮದೇ ಆದಂಥ ಬೇರೆ ಕಾರ್ಯಕ್ರಮಗಳಿದೆ ಮನಸಾರೆ ಅವಲೋಕನ ಹೆಜ್ಜೆ ಗುರುತು ಈ ಶೀರ್ಷಿಕೆಗಳ ಅಡಿಯಲ್ಲಿ ನಾವು ಮಾಡ್ತಾ ಇರೋ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಕಲಾವಿದರು ಬೇರೆ ಬೇರೆ ತಂತ್ರಜ್ಞರು ಸಾಹಿತಿಗಳು ಇವರೆಲ್ಲರ ಬಗ್ಗೆಯೂ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅದನ್ನು ನೋಡಿ ಈ ಕಾರ್ಯಕ್ರಮದಲ್ಲಿ ಯಾರದ್ದೋ ಹೆಸರನ್ನು ಹೇಳಲಿಲ್ಲ ಯಾರಿಗೂ ಅಪಚಾರ ಆಗಿದೆ ಈ ರೀತಿಯ ತಪ್ಪು ಕಲ್ಪನೆಗಳನ್ನು ದಯವಿಟ್ಟು ಇಟ್ಕೋಬೇಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಮನವಿ ಮಾಡ್ಕೋತಾ ಇದ್ದೀವಿ ಇನ್ನೂ ಒಂದು ವಿಚಾರವನ್ನು ನಿಮಗೆ ಸ್ಪಷ್ಟಪಡಿಸಬೇಕು ನಾವು ಯಾಕೆಂದರೆ ಅನೇಕರು ರಾಜ್ಕುಮಾರ್ ಅವ್ರ ಬಗ್ಗೆ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅವರನ್ನು ಹೊಗಳಿ ಹೊಗಳಿ ಅಕ್ತಕ್ಕೆ ಏರ್ಸ್ತಾ ಇದ್ದೀರಿ ಹಾಗೆ ಹೀಗೆ ಅಂತ ಕೆಲವು ಕಮೆಂಟ್ಗಳನ್ನು ಮಾಡಿದ್ದಾರೆ ನೋಡಿ ರಾಜ್ಕುಮಾರ್ ಅವರು ಎವರೆಸ್ಟ್ ಪರ್ವತ ಇದ್ದ ಹಾಗೆ ಸೂರ್ಯ ಇದ್ದ ಹಾಗೆ ಸೂರ್ಯ ಪ್ರಕಾಶವನ್ನು ಬೀರ್ತಾನೆ ಮೌಂಟ್ ಎವರೆಸ್ಟ್ ಎತ್ತರವಾಗಿದೆ ಅಂತ ನಾವು ಯಾರಾದರೂ ಹೇಳಬೇಕೇನ್ರಿ ಅದು ಪ್ರಪಂಚಕ್ಕೆ ಗೊತ್ತಿರುವಂಥ ಸತ್ಯ ನಾವು ರಾಜ್ಕುಮಾರ್ ಅವರನ್ನು ಇಲ್ಲಿ ಹಾಡಿ ಹೊಗಳಿ ನಮ್ಮ ಬೇಳೆ ಬೇಯಿಸ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ನಾವು ಆರಂಭದಿಂದಲೂ ನಮ್ಮ ಕಾರ್ಯಕ್ರಮಗಳಲ್ಲಿ ಇದನ್ನು ಹೇಳ್ತಾನೆ ಬಂದಿದ್ದೀವಿ ನಾವು ರಾಜ್ಕುಮಾರ್ ಅವರ ಅಭಿಮಾನಿಗಳು ನಮ್ಮ ಪುಣ್ಯ ಅವರ ಕಾಲಘಟ್ಟದಲ್ಲಿ ನಾವು ಹುಟ್ಟಿದ್ವು ಹಾಗಾಗಿ ಅವರ ಸಾಧನೆಗಳು ನಮ್ಮ ಕಣ್ಣು ಮುಂದೆ ಇದೆ ಒಬ್ಬ ಕಲಾವಿದ ಅದರಲ್ಲೂ ಆತ ಕೇವಲ ಮೂರನೇ ತರಗತಿಯಲ್ಲಿ ಓದಿ ಅವಿದ್ಯಾವಂತ ಆದರೆ ತುಂಬ ಬುದ್ಧಿವಂತರಾದಂಥ ಒಬ್ಬರು ಕಲಾವಿದರು ಅವರು ಹೇಗೆ ಸಮಾಜವನ್ನು ಪರಿವರ್ತನೆ ಮಾಡಬಲ್ಲರು ತಮ್ಮ ಕಲೆಯಿಂದ ತಮ್ಮ ನಡವಳಿಕೆಯಿಂದ ಇದನ್ನು ನಾವು ಹೇಳೋದಕ್ಕೆ ಹೊರಟಿದ್ದೀವಿ ಯಾಕೆಂದರೆ ಇವತ್ತಿನ ಯುವ ಜನರಿಗೆ ಹಾಗೂ ಮುಂದೆ ಬರಲಿರುವ ಪೀಳಿಗೆಗೆ ಇವು ಯಾವ ಸಂಗತಿಗಳು ಗೊತ್ತಾಗೋದಿಲ್ಲ ಅವರಿಗೆ ಗೊತ್ತಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಷ್ಟೇ ಈಗ ಕಾರ್ಯಕ್ರಮಕ್ಕೆ ಮರಳಿ ಬರೋಣ ರಾಜ್ ವಿಷ್ಣು ಅನುಬಂಧ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ವಿಷ್ಣುವರ್ಧನ್ ಅವರು ಚಿತ್ರರಂಗಕ್ಕೆ ಬರ್ತಾರೆ ಸಂಪತ್ ಕುಮಾರ್ ಎನ್ನುವ ಹೆಸರಿನ ಯುವಕ ಚಿತ್ರರಂಗಕ್ಕೆ ಬಂದಾಗ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರು ನಾಗರ ಹಾವು ಚಿತ್ರದಲ್ಲಿ ಅವರಿಗೆ ವಿಷ್ಣುವರ್ಧನ್ ಅಂತ ನಾಮಕರಣ ಮಾಡ್ತಾರೆ ಅವರೂ ಕನ್ನಡಿಗರ ಹೃದಯವನ್ನು ಗೆಲ್ತಾರೆ ಇನ್ನೂರು ಚಿತ್ರಗಳಲ್ಲಿ ಸುಮಾರು ಮೂರುವರೆಯಿಂದ ನಾಲ್ಕು ದಶಕಗಳ ಕಾಲ ಕನ್ನಡದ ಸೇವೆಯನ್ನು ಮಾಡ್ತಾರೆ ಇದು ನಮ್ಮ ಮುಂದೆ ಇರುವ ಸತ್ಯ ನೋಡಿ ವಿಷ್ಣುವರ್ಧನ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹುಟ್ಟುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅವರು ಚಿತ್ರರಂಗಕ್ಕೆ ಬರೋದು ಆ ಇಪ್ಪತ್ತೆರಡು ವರ್ಷಗಳ ಕಾಲ ಅವರು ನಮ್ಮ ಹಾಗೆ ಚಿತ್ರಗಳನ್ನು ನೋಡ್ಕೊಂಡು ಬಂದಿದ್ದಾರೆ ಯಾರ ಚಿತ್ರಗಳನ್ನು ನೋಡುತ್ತಿದ್ದರು ಸ್ವಾಮಿ ಅವರು ರಾಜ್ಕುಮಾರ್ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಇವರೆಲ್ಲರ ಚಿತ್ರಗಳನ್ನು ನೋಡ್ಕೊಂಡು ಅವರೂ ಬೆಳೆದು ಬಂದಿರೋದು ಮುಂದೆ ಆ ಕಲಾವಿದರ ಜೊತೆ ಅಭಿನಯಿಸುವಂಥ ಅವಕಾಶ ಸಿಕ್ಕಿದಾಗ ಅದು ತನ್ನ ಸೌಭಾಗ್ಯ ಅಂತ ಅವರು ಅಭಿನಯಿಸಿದ್ದಾರೆ ಅಷ್ಟೇ ಹೊರತು ಅವ್ರ ಹೆಸರಿನಲ್ಲಿ ಇವ್ರ ಹೆಸರಿನಲ್ಲಿ ನಾವು ಕಿತ್ತಾಡೋದು ಇದೆಯಲ್ಲ ಇದು ಕನ್ನಡಿಗರಿಗೆ ಒಂದು ಅವಮಾನಕರವಾದ ಸಂಗತಿ ಅಂತ ನನ್ನ ಭಾವನೆ ಯಾಕೆಂದರೆ ನೆರೆಹೊರೆಯ ನಾಡಿನವರು ನಮ್ಮನ್ನು ನೋಡಿ ನಗ್ತಾರೆ ನಮ್ಮ ನಾಟಕದ ಗುರುಗಳಾದ ಮಾಸ್ಟರ್ ಹಿರಣ್ಣಯ್ಯನವರು ಒಂದು ಮಾತು ಹೇಳ್ತಾ ಇದ್ದರು ಆಂಧ್ರರು ದುರಭಿಮಾನಿಗಳು ತಮಿಳರು ಸದಭಿಮಾನಿಗಳು ನಮ್ಮ ಕೆಚ್ಚದೆಯ ಕನ್ನಡಿಗರು ನಿರಭಿಮಾನಿಗಳು ಅಂತ ನಾವು ಅದಕ್ಕೆ ಶಿಳ್ಳೆ ಹೊಡೆದು ಚಪ್ಪಾಳೆ ತಟ್ಟಿ ನಗುತ್ತಾ ಇದ್ವು ಆಗ ಅವರ ಮುಂದಿನ ಡೈಲಾಗ್ ಇರ್ತಾ ಇತ್ತು ಗೊತ್ತಾ ಇದು ನಗೋ ವಿಷಯ ಅಲ್ಲ ಸ್ವಾಮಿ ನಾವೆಲ್ಲರೂ ಆತ್ಮಾವಲೋಕನ ಮಾಡಬೇಕಾದಂಥ ವಿಚಾರ ಕನ್ನಡ ಕನ್ನಡಿಗರು ಕನ್ನಡ ನಾಡಿನಲ್ಲಿ ಏನಾದರೂ ಒಂದು ಹೆಮ್ಮೆಯ ವಿಚಾರ ಇದೆ ಇದ್ದರೆ ಅದೆಲ್ಲವನ್ನು ನಾವೆಲ್ಲರೂ ಒಟ್ಟಾಗಿ ಅದನ್ನು ಜಗತ್ತಿಗೆ ನಾವು ಪ್ರಕಟಪಡಿಸ್ಬೇಕೇ ಹೊರತು ನಮ್ಮ ನಮ್ಮಲ್ಲಿ ಕಿತ್ತಾಡಬಾರ್ದು ಅಂತ ಹೇಳ್ತಾ ಇದ್ರು ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಕೆಲವರು ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋರು ಈ ರೀತಿಯ ಒಂದು ಕಾಲೆಳೆಯುವ ಕೆಸರರ ಚಾಟ ನಡೆಸುವಂತಹ ಸುಮ್ಮನೆ ಅನಗತ್ಯವಾಗಿ ವಿವಾದಗಳನ್ನು ಹುಟ್ಟುಹಾಕುವಂತಹ ಒಂದು ಪ್ರವೃತ್ತಿಯನ್ನು ನಾವು ಕಾಣ್ತಾ ಇದ್ದೀವಿ ದಯವಿಟ್ಟು ಆ ಪ್ರವೃತ್ತಿಯನ್ನು ನಿಲ್ಲಿಸಬೇಕು ಅಂತ ನಮ್ಮ ಮನವಿ ನೋಡಿ ನಾವೆಲ್ಲರೂ ಕೆಲವು ಕಲಾವಿದರನ್ನು ತುಂಬ ಅಭಿಮಾನದಿಂದ ನೋಡ್ತೀವಿ ತಪ್ಪಲ್ಲ ಒಬ್ಬೊಬ್ಬರ ಟೇಸ್ಟ್ ಅನ್ನೋ ಥರ ಇರುತ್ತೆ ಲೋಕೋ ಭಿನ್ನ ರುಚಿ ಅಂತ ಹೇಳಿದ್ದಾರೆ ದೊಡ್ಡವರು ಹಾಗೆ ವಿಷ್ಣುವರ್ಧನ್ ಅವರ ಚಿತ್ರಗಳಿವೆ ರಾಜ್ಕುಮಾರ್ ಅವರ ಚಿತ್ರಗಳಿವೆ ಅದನ್ನು ನೋಡುವ ವರ್ಗದವರಿದ್ದಾರೆ ಇದನ್ನು ನೋಡುವ ವರ್ಗದವರಿದ್ದಾರೆ ಎಲ್ಲವನ್ನೂ ನೋಡುವಂತಹ ವರ್ಗದವರಿದ್ದಾರೆ ನಾನು ಕನ್ನಡ ಚಿತ್ರವಷ್ಟೇ ಅಲ್ಲ ದೇಶ ವಿದೇಶಗಳ ಎಲ್ಲ ಚಿತ್ರಗಳನ್ನು ಬೇಕಾದಷ್ಟು ಚಿತ್ರಗಳನ್ನು ನೋಡಿದ್ದೀನಿ ಹಾಗೆಲ್ಲ ನೋಡಿರೋದ್ರಿಂದಲೇ ಇವತ್ತು ಅಂಕಿಅಂಶಗಳೊಂದಿಗೆ ನಿಮ್ಮೊಂದಿಗೆ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶ ಆಗಿದೆ ನಾನು ಕೇವಲ ರಾಜ್ಕುಮಾರ್ ಅಭಿಮಾನಿ ಅವರ ಚಿತ್ರಗಳನ್ನು ಮಾತ್ರ ನೋಡ್ತೀನಿ ಅಂತ ಕೂತಿದ್ದಿದ್ರೆ ನಮ್ಮಲ್ಲಿ ಮಾಹಿತಿ ಸಂಗ್ರಹ ಮಾಡೋದಕ್ಕಾಗ್ತಾ ಇತ್ತ ನೋಡಿ ಇತ್ತೀಚೆಗೆ ಕೇವಲ ಒಂದು ಒಂದೂವರೆ ತಿಂಗಳ ಹಿಂದೆ ಯಾರೋ ತೆಲುಗು ನಾಡಿನ ಒಬ್ಬ ಕಲಾವಿದರು ನಮ್ಮ ವಿಷ್ಣುವರ್ಧನ್ ಅವರ ಬಗ್ಗೆ ತುಂಬ ಕೇವಲವಾಗಿ ಮಾತಾಡಿ ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳೋಕೆ ಹೊರಡ್ತಾರೆ ಅವಾಗ ಇಡೀ ಕನ್ನಡ ಚಿತ್ರರಂಗ ಒಂದಾಗಿ ಅದನ್ನು ಪ್ರತಿಭಟನೆ ಮಾಡ್ತಾರೆ ಈ ಒಂದು ಒಗ್ಗಟ್ಟು ನಮ್ಮಲ್ಲಿ ಎಲ್ಲ ಕಾಲದಲ್ಲಿಯೂ ಇರಬೇಕು ಆಗ ಯಾರೂ ಹೊರಗಿನವರು ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ನೀವು ದೇಶದ ಇತಿಹಾಸವನ್ನು ನೋಡಿ ರಾಜ್ಯದ ಇತಿಹಾಸವನ್ನು ನೋಡಿ ಮೀರ್ ಸಾಧಿಕ್ಗಳು ಚಾಂದ್ ಖಾನ್ಗಳು ಇಂಥವರು ಒಡೆದು ಆಳುವ ನೀತಿಯಿಂದ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದು ಎಲ್ಲ ಕಾಲದಲ್ಲೂ ನಡೆದುಕೊಂಡು ಬಂದಿದೆ ರಾಜ್ ವಿಷ್ಣು ಅವರ ಕಾಲದಲ್ಲಿ ಕೂಡ ಅವರಿಬ್ಬರ ಮಧ್ಯೆ ವಿವಾದವನ್ನು ಹುಟ್ಟುಹಾಕಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಸಮಯ ಸಾಧಕ ಜನರಿದ್ದರು ಆ ಜನರಿಂದಾಗಿ ಈ ವಿವಾದಗಳು ಹುಟ್ಟಿದ್ದೇ ಹೊರತು ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರು ಪರಸ್ಪರ ತುಂಬ ಸ್ನೇಹದಿಂದ ಇದ್ದಂಥವ್ರು ಅದಕ್ಕೆ ನಿಮಗೆ ಒಂದು ಪುರಾವೆ ಕೊಡಬೇಕು ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತ್ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬರುತ್ತೆ ಆ ಪ್ರಶಸ್ತಿ ಬಂದಾಗ ಅಭಿಮಾನಿಗಳೆಲ್ಲರೂ ಸೇರಿ ಅವರಿಗೆ ಒಂದು ಪೌರ ಸನ್ಮಾನವನ್ನು ಮಾಡ್ತಾರೆ ಆಗ ಪದ್ಮಭೂಷಣ ಎನ್ನುವ ಒಂದು ಅಭಿನಂದನಾ ಗ್ರಂಥವನ್ನು ಹೊರತರ್ತಾರೆ ಆ ಗ್ರಂಥದಲ್ಲಿ ಇಡೀ ಕನ್ನಡ ಚಿತ್ರರಂಗವೇ ರಾಜ್ಕುಮಾರ್ ಅವರ ಗುಣವನ್ನು ಗುರುತಿಸಿ ಲೇಖನಗಳನ್ನು ಬರೆದಿದ್ದಾರೆ ಅಲ್ಲಿ ವಿಷ್ಣುವರ್ಧನ್ ಅವರು ಕೂಡ ಒಂದು ಪುಟದ ಒಂದು ಲೇಖನವನ್ನು ಬರೆದಿದ್ದಾರೆ ಆ ಲೇಖನದ ಪ್ರತಿ ಈಗ ನಿಮ್ಮ ಮುಂದೆ ಮೂಡಿ ಬರ್ತಾ ಇದೆ ಅಲ್ಲಿ ಆ ಲೇಖನದ ಹೆಡ್ಡಿಂಗ್ ಏನು ಗೊತ್ತಾ ವಿಷ್ಣುವರ್ಧನ್ ಅವರು ಹೇಳ್ತಾರೆ ನಮ್ಮೆಲ್ಲರ ಆಯಸ್ಸನ್ನು ಅವರಿಗೆ ಕೊಡುವಂಥ ಅಂತ ದೇವರಲ್ಲಿ ಅವರು ಕೇಳ್ಕೊತಾರೆ ಅದೇ ಲೇಖನದ ಹೆಡ್ಡಿಂಗ್ ಹೀಗೆ ಹೇಳುವ ಮೂಲಕ ವಿಷ್ಣುವರ್ಧನ್ ಅವರು ತಮ್ಮ ದೊಡ್ಡ ಗುಣವನ್ನು ಅಲ್ಲಿ ತೋರಿಸಿದ್ದಾರೆ ವಿಷ್ಣುವರ್ಧನ್ ಅಲ್ಲಿ ಮುಕ್ತವಾಗಿ ಹೇಳ್ತಾರೆ ನಾನು ಏಳನೇ ವರ್ಷದ ಹುಡುಗನಾಗಿದ್ದಾಗಲಿಂದಲೇ ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿ ಈ ಪದವನ್ನೇ ಬಳಸಿದ್ದಾರೆ ಅವರು ಲೇಖನದಲ್ಲಿ ಅಷ್ಟೇ ಅಲ್ಲ ನಾವೆಲ್ಲರೂ ಕನ್ನಡದ ಕಲಾವಿದರು ಎಲ್ಲರಿಗೂ ಅವರು ಒಂದು ವಿಶ್ವವಿದ್ಯಾಲಯ ಇದ್ದ ಹಾಗೆ ನನಗೆ ಕೆಲಸದಲ್ಲಿ ಏನಾದರೂ ಒಂದು ಬೇಸರ ಮೂಡಿದಾಗ ನಾನು ಅವರ ಚಿತ್ರವನ್ನು ನನ್ನ ಮನಃಪಟಲದ ಮೇಲೆ ತರ್ತೀನಿ ಆಗ ನನಗೆ ಏನೋ ಒಂದು ರೀತಿಯ ಸಮಾಧಾನ ಸಿಗುತ್ತೆ ಅಷ್ಟೇ ಅಲ್ಲ ನಮಗೆಲ್ಲರಿಗೂ ರಾಜ್ಕುಮಾರ್ ಅವರೇ ಒಂದು ಅಳತೆಗೋಲು ಒಂದು ಮಾನದಂಡ ನಾನು ಎಷ್ಟು ಬಾರಿ ಅವರನ್ನು ಭೇಟಿ ಮಾಡಿದ್ದೀನೋ ಆ ಎಲ್ಲ ಸಮಯಗಳಲ್ಲೂ ನನಗೆ ಒಂದು ರೀತಿಯ ಥ್ರಿಲ್ಲಿಂಗ್ ಆಗಿದೆ ನಾನು ಗಂಧದ ಗುಡಿ ಚಿತ್ರದಲ್ಲಿ ಅವ್ರ ಜೊತೆ ಅಭಿನಯಿಸುವ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಲ್ಲಿ ಕೂಡ ನಾನು ಅವರನ್ನು ನೋಡಿದ್ದೀನಿ ಯಾವ ಹೊಸ ಕಲಾವಿದರು ಅನ್ನುವ ಭೇದವಿಲ್ಲದೆ ಅವರು ಎಲ್ಲರ ಜೊತೆ ಮಗುವಿನ ಹಾಗೆ ಬೆರಿತಾ ಇದ್ದೋರು ಅಂತ ಇದು ವಿಷ್ಣುವರ್ಧನ್ ಅವರ ಮನಸ್ಸಿನ ಆಳದಲ್ಲಿ ರಾಜ್ಕುಮಾರ್ ಅವರ ಬಗ್ಗೆ ಇದ್ದಂಥ ಅಭಿಪ್ರಾಯ ಈ ಅಭಿಪ್ರಾಯಗಳನ್ನೆಲ್ಲವನ್ನೂ ಮುಚ್ಚಿಟ್ಟು ನಾವು ಅವರೇ ಬೇರೆ ಇವರೇ ಬೇರೆ ಅಂತ ಕಾದಾಟಕ್ಕೆ ಇಳಿಯೋದ್ರಲ್ಲಿ ಏನಾದರೂ ಅರ್ಥವಿದೆಯಾ ಸ್ವಾಮಿ ನೀವೇ ಸ್ವಲ್ಪ ಯೋಚನೆ ಮಾಡಿ ಕನ್ನಡಕ್ಕೆ ಕುತ್ತು ಬಂದಾಗ ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳು ಚಿತ್ರರಂಗದವರ ಕಡೆಯಿಂದ ನಡೆದಾಗ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರು ಪರಸ್ಪರ ಮುಖಾಮುಖಿಯಾಗಿದ್ದಾರೆ ಆ ಚಿತ್ರಗಳನ್ನು ನೀವೀಗ ನೋಡ್ತಾ ಇದ್ದೀರಿ ಆ ಎಲ್ಲ ಸಂದರ್ಭಗಳಲ್ಲಿ ಆ ಇಬ್ಬರು ಮಿತ್ರರು ತುಂಬ ಆತ್ಮೀಯತೆಯಿಂದ ಮಾತಾಡ್ತಾರೆ ಆದರೆ ಯಾರೋ ಕೆಲವರಿಗೆ ಈ ಆತ್ಮೀಯತೆ ಒಂದು ರೀತಿ ಹೊಟ್ಟೆಯಲ್ಲಿ ತರಿಸುತ್ತೆ ಅಂಥವರು ಹಾಕಿರುವಂಥ ವಿವಾದಗಳು ಈ ವಿವಾದಗಳನ್ನು ನಾವು ಬೆಳೆಸೋದು ಬೇಡ ಇದಷ್ಟೇ ನಮ್ಮ ಮನವಿ ಇನ್ನೂ ಒಂದು ವಿಚಾರವನ್ನು ನೀವು ಗಮನಿಸಬೇಕು ರಾಜ್ಕುಮಾರ್ ಅವರು ಅನೇಕ ಸಂದರ್ಭಗಳಲ್ಲಿ ಆರಂಭದಿಂದ ಹೇಳ್ಕೊಂಡು ಬಂದಿದ್ದಾರೆ ಕನ್ನಡ ಚಿತ್ರರಂಗ ಬಹಳ ವಿಶಾಲವಾಗಿದೆ ಇಲ್ಲಿ ನೂರಾರು ರಾಜ್ಕುಮಾರ್ಗಳು ಬರಬೇಕು ಅಂತ ಈ ಮಾತನ್ನು ಅವರು ಯಾವುದೇ ಮಾತನ್ನು ಅವರು ಹೃದಯದ ಆಳದಿಂದ ಆಡ್ತಾ ಇದ್ರು ಅಂತ ನಾವು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀವಿ ಈ ಮಾತು ಕೂಡ ಅಷ್ಟೇ ನೋಡಿ ನೀವು ಲಗ್ನ ಪತ್ರಿಕೆ ಚಿತ್ರವನ್ನು ನೋಡಿ ಆ ಚಿತ್ರದ ಆರಂಭದಲ್ಲಿ ಒಂದು ನಾಟಕದ ಸನ್ನಿವೇಶ ಇದೆ ಆ ಸನ್ನಿವೇಶದಲ್ಲಿ ಈಶ್ವರನ ಪಾತ್ರ ವಹಿಸಿರುವವರು ಗಂಗಾಧರ್ ಅವರು ಮನ್ಮಥನ ಪಾತ್ರ ಮಾಡಿರುವವರು ನಾರಾಯಣ ಸ್ವಾಮಿ ಅಂದರೆ ನಮ್ಮ ರಾಜ ಶ್ರೀನಾಥ್ ಅವರು ಇನ್ನು ರಾಜೇಶ್ ವಿದ್ಯಾಸಾಗರ್ ಎನ್ನುವ ಹೆಸರಿನಿಂದ ಅನೇಕ ಚಿತ್ರಗಳಲ್ಲಿ ಪೋಷಕ ನಟರಾಗಿ ಅಭಿನಯಿಸ್ತಾ ಇದ್ದರು ಇವರೆಲ್ಲರೂ ರಾಜ್ಕುಮಾರ್ ಅವರ ಕಾಲದಲ್ಲೇ ನಾಯಕ ನಟರಾಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾಗ್ತಾರೆ ಯಾಕೆಂದರೆ ಕನ್ನಡ ಚಿತ್ರರಂಗ ರಾಜ್ಕುಮಾರ್ ಅವರು ಹೇಳಿದ ಹಾಗೆ ವಿಶಾಲವಾಗಿ ಬೆಳೆದಿರುತ್ತೆ ಹಾಗೆ ಬೆಳೆಸೋದಕ್ಕೆ ರಾಜ್ಕುಮಾರ್ ಅವರೇ ಕಾರಣ ಅನ್ನೋದನ್ನು ನಾವು ನಮ್ಮ ಹಿಂದಿನ ಎಪಿಸೋಡ್ಗಳಲ್ಲಿ ನಿಮಗೆ ಹೇಳಿದ್ದೀವಿ ಅವರು ವಿಷ್ಣುವರ್ಧನ್ ಅವರು ಬಂದಾಗ ಆ ಬಗ್ಗೆ ಅವರಿಗೆ ಕಿರಿಕಿರಿ ಆಗುವಂಥದ್ದೇನಿದೆ ಮುಕ್ತವಾಗಿ ಅವರು ಕನ್ನಡ ಚಿತ್ರರಂಗ ತುಂಬ ವಿಶಾಲವಾಗಿದೆ ಅಂತ ಹೇಳಿದ ಮೇಲೆ ಶ್ರೀನಾಥ್ ಗಂಗಾಧರ್ ರಾಜೇಶ್ ವಿಷ್ಣುವರ್ಧನ್ ಹೀಗೆ ಯಾರು ಬಂದರೂ ಅವರಿಗೆ ಅವಕಾಶ ಇದೆ ಅನ್ನೋದು ರಾಜ್ಕುಮಾರ್ ಅವರ ಮಾತಿನ ಅಭಿಪ್ರಾಯ ಮುಂದೆ ಕೂಡ ನೋಡಿ ಅನಂತ್ನಾಗ್ ಅವರು ಬರ್ತಾರೆ ಶಂಕರ್ನಾಗ್ ಬರ್ತಾರೆ ರವಿಚಂದ್ರನ್ ಅವರು ಬರ್ತಾರೆ ಅಂಬರೀಷ್ ಅವರು ಬರ್ತಾರೆ ರವಿಚಂದ್ರನ್ ಒಬ್ಬರನ್ನು ಬಿಟ್ಟರೆ ಇನ್ನೆಲ್ಲ ಈ ಕಲಾವಿದರ ಜೊತೆ ರಾಜ್ಕುಮಾರ್ ಅವರು ಅಭಿನಯವನ್ನು ಮಾಡ್ತಾರೆ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಶ್ರೀನಾಥ್ ರಾಜೇಶ್ ಗಂಗಾಧರ್ ಇವರೆಲ್ಲ ತುಂಬ ಮುಖ್ಯವಾದ ಪಾತ್ರಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಸಹ ಕಲಾವಿದರನ್ನು ಬೆಳೆಸ್ತಾ ಇದ್ದಂಥವರು ರಾಜ್ಕುಮಾರ್ ಅಂಥದ್ರಲ್ಲಿ ಅವರ ಬಗ್ಗೆ ಹಾಗೂ ವಿಷ್ಣುವರ್ಧನ್ ಅವರ ಬಗ್ಗೆ ನಾವು ವಿವಾದವನ್ನು ಹುಟ್ಟು ಹಾಕೋದು ನಿಜವಾಗಿಯೂ ಆ ಹಿರಿಯ ಜೀವಗಳಿಗೆ ಅಪಚಾರ ಮಾಡಿದ ಹಾಗೆ ಯಾಕೆಂದರೆ ಇವತ್ತು ಆ ಎರಡು ಹಿ ಹಿರಿಯ ಜೀವಗಳು ನಮ್ಮೊಂದಿಗಿಲ್ಲ ತಮ್ಮದೇ ರೀತಿಯಲ್ಲಿ ಕನ್ನಡದ ಸೇವೆಯನ್ನು ಮಾಡಿ ಇಬ್ಬರು ಮರೆಯಾಗಿದ್ದಾರೆ ಆ ಆತ್ಮಗಳು ಸುಖವಾಗಿರಬೇಕು ಶಾಂತಿಯಿಂದ ಇರಬೇಕು ಅಂತಂದರೆ ನಾವು ಇಲ್ಲಿ ಶಾಂತಿಯನ್ನು ಕಾಪಾಡ್ಕೋಬೇಕು ಸೌಹಾರ್ದತೆಯಿಂದ ಇರಬೇಕು ನೋಡಿ ಇವತ್ತು ಇಡೀ ವಿಶ್ವವೇ ಕಳೆದ ಇಡೀ ವರ್ಷ ವಿಶ್ವವನ್ನು ನಿಶ್ಚಲವಾಗಿಸಿತ್ತು ಒಂದು ಕಣ್ಣಿಗೆ ಕಾಣದಂಥ ಒಂದು ವೈರಾಣು ಅಂಥದ್ದೊಂದು ಕಾಯಿಲೆ ಅಂಥದ್ದೊಂದು ಮನುಕುಲವನ್ನೇ ನಾಶ ಮಾಡುವಂಥ ಒಂದು ಪ್ರಮಾದ ನಮ್ಮ ಮೇಲೆ ಎರಗಿದೆ ಆ ಸಮಯದಲ್ಲಿ ಕೂಡ ನಾವು ಮನುಷ್ಯತ್ವವನ್ನು ಕಲೀಲಿಲ್ಲ ಅಂದರೆ ನಾವಿಂದು ಯಾವಾಗ ಮನುಷ್ಯತ್ವವನ್ನು ಕಲಿತೀವಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಭಿಮಾನಿಗಳೇ ನಾವೆಲ್ಲರೂ ಮೊದಲು ಕನ್ನಡಿಗರು ಆಮೇಲೆ ನಾವು ಅವರ ಅಭಿಮಾನಿಗಳು ಇವರ ಅಭಿಮಾನಿಗಳು ಜೊತೆಗೆ ಎಲ್ಲರ ಅಭಿಮಾನಿಗಳು ಹಾಗೂ ಕನ್ನಡ ಅಭಿಮಾನಿಗಳು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ವಿಷ್ಣುವರ್ಧನ್ ಹಾಗೂ ರಾಜ್ಕುಮಾರ್ ಅವರಿಗೆ ಸಂಬಂಧಿಸಿದ ಎರಡು ಪುಟ್ಟ ಪುಟ್ಟ ಘಟನೆಗಳನ್ನು ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತೀನಿ ಒಮ್ಮೆ ಪ್ರೆಸ್ ಕ್ಲಬ್ನಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಬಾನಂದೂರು ಕೆಂಪಣ್ಣವರು ಹಾಗೂ ಸಂಗಡಿಗರಿಂದ ಜಾನಪದ ಗೀತೆಗಳು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ರಾತ್ರಿ ಹತ್ತು ಗಂಟೆಯವರೆಗೆ ಕಾರ್ಯಕ್ರಮ ನಡೆಯುತ್ತೆ ಆವತ್ತು ಅಲ್ಲಿ ವಿಷ್ಣುವರ್ಧನ್ ಅವರ ಉಪಸ್ಥಿತಿ ಇರುತ್ತೆ ಅವರು ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲಿ ಕೂಡ ಪತ್ರಕರ್ತರೆಲ್ಲರೂ ಒಂದು ಹಾಡು ಹೇಳಿ ಅಂತ ಹೇಳ್ತಾರೆ ಆಗ ವಿಷ್ಣುವರ್ಧನ್ ಅವರು ಮೈಕ್ ತಗೊಂಡು ನನಗೆ ತುಂಬ ಇಷ್ಟವಾದಂಥ ಹಾಡು ಸ್ವಾಮಿ ಇದು ಅಂತ ಒಂದು ಹಾಡನ್ನು ಹೇಳ್ತಾರೆ ಯಾವುದು ಗೊತ್ತಾ ಬದುಕಿದೇನು ಬದುಕಿದೇನು ಭವಯನಗೆ ಹಿಂಗಿತು ಭಕ್ತ ಕನಕದಾಸ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಮೇಲೆ ಚಿತ್ರಿತವಾದಂಥ ಹಾಡು ಅವತ್ತಿಗಾಗಲೇ ರಾಜ ವಿಷ್ಣು ಅವರ ಬಗ್ಗೆ ಅಭಿಮಾನಿಗಳು ಬೇಕಾದಷ್ಟು ವಿವಾದಗಳನ್ನು ಹುಟ್ಟು ಹುಟ್ಟುಹಾಕಿದ್ರು ಆದರೆ ಪ್ರೆಸ್ ಕ್ಲಬ್ನಲ್ಲಿ ವಿಷ್ಣುವರ್ಧನ್ ಅವರು ಮೈಕ್ ಹಿಡ್ಕೊಂಡು ನಾನು ರಾಜ್ಕುಮಾರ್ ಅವರ ಅಭಿಮಾನಿ ಅವರ ಹಾಡನ್ನು ನಾನು ಹಾಡ್ತೀನಿ ಅಂತ ಹೇಳಿ ಈ ಹಾಡನ್ನು ಹಾಡ್ತಾರೆ ಅದೇ ರೀತಿ ಬಂಧನ ಹಾಗೂ ಮುತ್ತಿನಹಾರ ಚಿತ್ರಗಳು ಬಿಡುಗಡೆಯಾದಾಗ ರಾಜ ನಿರ್ದೇಶಕರಾದಂಥ ರಾಜೇಂದ್ರ ಸಿಂಗ್ ಬಾಬು ಅವರು ರಾಜ್ಕುಮಾರ್ ಅವರನ್ನು ಈ ಚಿತ್ರಗಳನ್ನು ನೋಡಿ ಅಂತ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬಂಧನ ಚಿತ್ರವನ್ನು ರಾಜ್ಕುಮಾರ್ ಅವರು ನೋಡ್ತಾರೆ ಹೊತ್ತಾದರೂ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರಲ್ಲ ರಾಜೇಂದ್ರ ಸಿಂಗ್ ಬಾಬು ಅವರು ಏನಪ್ಪ ಇದು ಏನು ಹೇಳಲಿಲ್ಲ ಅನ್ಕೋತಾರೆ ಚಿತ್ರ ಮುಗಿದ ಮೇಲೆ ನೋಡಿದ್ರೆ ರಾಜ್ಕುಮಾರ್ ಅವರು ಮಗುವಿನ ಹಾಗೆ ಅಳ್ತಾ ಇದ್ರಂತೆ ಅಷ್ಟೇ ಅಲ್ಲ ಮುತ್ತಿನಹಾರ ಚಿತ್ರವನ್ನು ನೋಡಿ ಅದ್ಭುತವಾದ ಚಿತ್ರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ವಿಷ್ಣುವರ್ಧನ್ ಅವರ ಬಗ್ಗೆ ಹೊಗಳಿಕೆಯ ಮಾತುಗಳನ್ನು ಆಡ್ತಾರೆ ಇದನ್ನು ಇತ್ತೀಚೆಗೆ ನಮ್ಮ ಸೋದರ ವಾಹಿನಿಯವರೊಬ್ಬರು ಒಂದು ಕಾರ್ಯಕ್ರಮವನ್ನು ಮಾಡಿಬಿಟ್ಟಿದ್ದಾರೆ ಅಲ್ಲಿ ವಿ ಈ ವಿವರಗಳು ಇದೆ ರಾಜೇಂದ್ರ ಸಿಂಗ್ ಬಾಬು ಅವರು ರಾಜ್ಕುಮಾರ್ ಅವರ ಜೊತೆ ಭಕ್ತ ಚೇತ ಚಿತ್ರದಲ್ಲಿ ಬಾಲನಟರಾಗಿ ಅಭಿನಯಿಸಿದವರು ಅವರ ಮಹಾತ್ಮ ಪ್ರೊಡಕ್ಷನ್ಸ್ ಶ್ರೀನಿವಾಸ ಕಲ್ಯಾಣ ಚಿತ್ರ ತೆಗೆದಾಗ ಅದರಲ್ಲಿ ರಾಜ್ಕುಮಾರ್ ಅವರು ಬೇಡ್ರ ಕಣ್ಣಪ್ಪ ಚಿತ್ರಕ್ಕಿಂತ ಮೊದಲು ಸಪ್ತ ಋಷಿಗಳಲ್ಲಿ ಒಬ್ಬರಾಗಿ ಕಾಣಿಸ್ಕೊಂಡಿರ್ತಾರೆ ಹೀಗೆ ಚಿತ್ರರಂಗದಲ್ಲಿ ಅವರೆಲ್ಲರೂ ಒಟ್ಟಿಗೆ ಚಿತ್ರಗಳನ್ನು ಮಾಡಿಲ್ಲದೆ ಇರ್ಬೋದು ಆದರೆ ಎಲ್ಲರೂ ಒಂದು ಕುಟುಂಬದವರು ಅಂತ ಇದ್ದವರು ಇಂಥ ಒಂದು ಕುಟುಂಬದಲ್ಲಿ ಒಡಕನ್ನು ತರುವಂಥ ಮಾತುಗಳನ್ನು ನಾವು ಯಾರು ಆಡೋದು ಬೇಡ ಕನ್ನಡಿಗರೆಲ್ಲರೂ ಒಂದೇ ಅಂತ ಹೇಳಿ ಇನ್ನು ಮುಂದೆ ನಾವು ಯಾವುದೇ ಒಂದು ವಿವಾದವನ್ನು ಹುಟ್ಟು ಹಾಕದೆ ಮುಂದೆ ಸಾಗೋಣ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ